ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಸೌಜನ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳತಾ ಇದೆ. ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟಕ್ಕೆ ಈಗ ಅರುಣ್ ಕುಮಾರ್ ಪುತ್ತಿಲಾ ಕೂಡ ಧುಮುಕಿದ್ದಾರೆ. ನಿನ್ನೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಪ್ರತಿಭಟನೆ ಹೇಗಿತ್ತು, ಪ್ರತಿಭಟನೆಯಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಸೌಜನ್ಯ ಪರ ಹೋರಾಟಕ್ಕೆ ರೆಬೆಲ್ ಲೀಡರ್ ಅರುಣ್ ಪುತ್ತಿಲಾ ಎಂಟ್ರಿ. ರಸ್ತೆ ತಡೆದು ಸೌಜನ್ಯಳಿಗೆ ನ್ಯಾಯ ಒದಗಿಸುವಂತೆ ಪುತ್ತಿಲಾ ಆಗ್ರಹ. ಪುತ್ತಿಲಾ ಹೋರಾಟಕ್ಕೆ ಸೌಜನ್ಯ ಕುಟುಂಬಸ್ಥರೇ ಗೈರಾಗಿತ್ತು ಯಾಕೆ? ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದಿನೇ ದಿನೇ ತೀವ್ರತೆ ಪಡೆದುಕೊಳ್ಳುತ್ತಾ ಇದೆ. ಆರೋಪಿಗಳ ಪತ್ತೆಗೆ ಹೋರಾಟಗಳು ನಡೀತಾ ಇದ್ದು ಹಲವು ಸಂಘಟನೆಗಳು ಈ ಹೋರಾಟಕ್ಕೆ ಸಾಥ್ ಕೊಟ್ಟಿದೆ. ಈ ನಡುವೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಬೆವರಿಳಿಸಿದ್ದ ಪುತ್ತೂರಿನ ರೆಬೆಲ್ ಲೀಡರ್ ಅರುಣ್ ಪುತ್ತಿಲಾ ತಮ್ಮ ಬಲಿಷ್ಠ ಸೇನೆಯೊಂದಿಗೆ ಸೌಜನ್ಯ ಪರ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಪುತ್ತೂರಿನ ದರ್ಬೆಯಿಂದ ಸಾವಿರಾರು ಜನರ ಜೊತೆಗೆ ಈ ಪ್ರತಿಭಟನಾ ಜಾಥಾ ಆರಂಭ ಆಯಿತು. ಪುತ್ತೂರಿನ ಅನೇಕ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮೂಲಕ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟರು. ತೆಂಗಿನಕಾಯಿ ಒಡೆಯುವ ಮೂಲಕ ಪ್ರಾರಂಭ ಆದ ಕಾಲ್ನಡಿಗೆಯ ಜಾಥಾ ನೇರವಾಗಿ ಪುತ್ತೂರು ಬಸ್ ನಿಲ್ದಾಣದತ್ತ ಸಾಗಿತ್ತು. ರೆಬೆಲ್ ನಾಯಕನ ರೆಬೆಲ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸೌಜನ್ಯ ಪರ ನ್ಯಾಯಕ್ಕಾಗಿ ಜನಸಾಗರವೇ ಹರಿದು ಬಂದಿತ್ತು. ಆದರೆ ಸೌಜನ್ಯ ಪರವಾದ ಪ್ರತಿಯೊಂದು ಹೋರಾಟಕ್ಕೂ ಸಾಥ್ ಕೊಡ್ತಾ ಇದ್ದ ಸೌಜನ್ಯ ತಾಯಿ ಕುಟುಂಬಸ್ಥರು ಮಾತ್ರ ಈ ಹೋರಾಟಕ್ಕೆ ಗೈರಾದರು. ಇವರೊಂದಿಗೆ ಸೌಜನ್ಯ ಪ್ರಕರಣದ ಹೋರಾಟದ ಮುಂದಾಳು ಮಹೇಶ್ ಶೆಟ್ಟಿ ತಿಮರೋಡಿಯು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸದೇ ಇರೋದು ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪುತ್ತೂರಿನ ಬಸ್ ನಿಲ್ದಾಣಕ್ಕೆ ಸಾಗಿದ ಪ್ರತಿಭಟನೆ ಉದ್ದಕ್ಕೂ ಸಾವಿರಾರು ಮಂದಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರು. ಹಾಗೆ ಪ್ರಕರಣದ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋ ಘೋಷವಾಕ್ಯಗಳನ್ನ ಮುಳುಗಿಸಿದ್ರು. ಕಾಲೇಜನ್ನ ಮುಗಿಸಿ ಮನೆಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಧುರುಣರು ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯಳನ್ನ ಕೊಲೆ ಮಾಡ್ತಾರೆ. ನಂತರದ ದಿವಸಗಳಲ್ಲಿ ತನಿಖೆಯನ್ನ ಮಾಡ್ತಾ ಸಂತೋಷವಾದತಕ್ಕಂತ ಒಂದು ಆರೋಪಿ ಅನ್ನುವಂತಹ ನಿಟ್ಟಿನಲ್ಲಿ ಸಂತೋಷವಿನ ಬಂಧನ ಆಗುತ್ತೆ. ಆರು ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆತು ಮಾನ ಮರ್ಯಾದೆ ಎಲ್ಲವನ್ನ ಕಳ್ಕೊಂಡಂತಹ ಆ ಸಂತೋಷ ಮತ್ತೆ ಮೊನ್ನೆಯ ದಿವಸ ಕೋರ್ಟಿನಿಂದ ಆದೇಶ ಬರುತ್ತೆ. ಸಂತೋಷ ನಿರ್ದೋಷಿ, ಪ್ರಕರಣದಲ್ಲಿ ಸಂತೋಷ ಅಲ್ಲ ಅನ್ನುವಂಥದ್ದು ಮೊನ್ನೆ ಆದೇಶ ಬರುತ್ತೆ. ಆದರೆ ಈ ತಂಗಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು? ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಯಾರು? ಪುತ್ತೂರಿನ ಬಸ್ ನಿಲ್ದಾಣ ತಲುಪ್ತಾ ಇದ್ದ ಹಾಗೆ ಅರ್ಧ ಗಂಟೆ ರಸ್ತೆ ತಡೆದು ಸೌಜನ್ಯ ಪ್ರಕರಣದ ಮರು ತನಿಖೆಗಾಗಿ ಆಗ್ರಹಿಸಲಾಯಿತು. ಬಳಿಕ ಭಾಷಣದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಅರುಣ್ ಪುತ್ತಿಲಾ ಪ್ರಕರಣ ಕೈಗೆತ್ತಿಕೊಂಡಿದ್ದ ಪೊಲೀಸ್ ಅಧಿಕಾರಿಯನ್ನ ತನಿಖೆ ಮಾಡಬೇಕು ಹಾಗೂ ಈ ಪ್ರಕರಣವನ್ನ ಎಸ್ಐಟಿಗೆ ವರ್ಗಾಯಿಸಬೇಕು ಅಂತ ಆಗ್ರಹಿಸಿದ್ರು. ಆ ಸಾವು ನಡೆದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಅಭಿಷೇಕ್ ಗೋಯಲ್ ಅನ್ನತಕ್ಕಂತಹ ಒಬ್ಬ ಅಧಿಕಾರಿ, ಸುದರ್ಶನ್ ಅನ್ನತಕ್ಕಂತಹ ಇನ್ನೋರ್ವ ಅಧಿಕಾರಿ, ಆ ಕೊಲೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಯೋಗೇಶ್ ಅನ್ನತಕ್ಕಂತಹ ಪೊಲೀಸ್ ಅಧಿಕಾರಿಯವರನ್ನ ಮತ್ತೆ ಸರ್ಕಾರ ಎಸ್ಐಟಿ ತನಿಖೆಯ ಮುಖಾಂತರ ಅವರನ್ನ ತನಿಖೆ ಮಾಡಬೇಕು. ದಿನೇ ದಿನೇ ಸೌಜನ್ಯ ಪರ ನ್ಯಾಯಕ್ಕಾಗಿ ನಡೀತಾ ಇರುವ ಪ್ರತಿಭಟನೆಗಳು ಕಾವೇರ್ತಾ ಇದೆ. ಮುಂದಿನ ದಿನಗಳಲ್ಲೂ ಕರಾವಳಿಯಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಿಗದಿಯಾಗಿತ್ತು. ಸೌಜನ್ಯ ವಿಚಾರದಲ್ಲಿ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.